ಹೇಗಿದೆ ಗೊತ್ತಾ ಪಾವಗಡ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಪೂರ್ವ ಸಿದ್ಧತೆ ಪಾವಗಡ ತಾಲೂಕಿನಾದ್ಯಂತ ಒಟ್ಟು 16 ಪರೀಕ್ಷಾ ಕೇಂದ್ರಗಳು 1488 ಗಂಡು ಮಕ್ಕಳು 1338 ಹೆಣ್ಣು ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ ತಹಸೀಲ್ದಾರ್ ನೇತೃತ್ವದಲ್ಲಿ ಜಾಗೃತಿ ದಳ ತಾಲೂಕು ಪಂಚಾಯಿತಿ ಇಒರವರ ನೇತೃತ್ವದಲ್ಲಿ ಜಾಗೃತಿ ದಳ ರಚಿಸಲಾಗಿದೆ ಸುಸೂತ್ರವಾಗಿ ಪರೀಕ್ಷೆ ಕೈಗೊಳ್ಳಲು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಂದ ಬಿಇಒ ಹಂತದಲ್ಲಿ ಸಭೆ ಪಂಚಾಯಿತಿ ಮತ್ತು ಪುರಸಭೆ ವತಿಯಿಂದ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಯಾನಿಟೈಸೇಷನ್ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಮುಂಭಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಜಪಾನದ ಶ್ರೀಗಳಿಂದ ವಿದ್ಯಾರ್ಥಿಗಳಿಗೆ ಮಾಸ್ಕ್ ತಾಲೂಕು ವೈದ್ಯಾಧಿಕಾರಿಗಳಿಂದ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬರಂತೆ ಆರೋಗ್ಯ ಕಾರ್ಯಕರ್ತರ ನೇಮಕ ಐದು ಮಾರ್ಗಗಳನ್ನು ರಚಿಸಿ ಮಾರ್ಗಾಧಿಕಾರಿಗಳ ನೇಮಕ ಸ್ಥಾನಿಕ ಜಾಗೃತ ದಳ ರಚಿಸಿ ಸಭೆ ನಡೆಸಿ ಕರ್ತವ್ಯದ ಬಗ್ಗೆ ತಿಳಿಸಲಾಗಿದೆ ಖಜಾನಾಧಿಕಾರಿಗಳಿಂದ ಗೌಪ್ಯ ಸಾಮಗ್ರಿಗಳ ಭದ್ರತೆಗೆ ಮನವಿ ಮಾಡಲಾಗಿದೆ ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ನೇಮಿಸಿ ಸಭೆ ಕರೆದು ಅವರಿಗೆ ಕರ್ತವ್ಯದ ಬಗ್ಗೆ ತಿಳಿಸಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಒಪಿ ಪಾಲನೆಗಾಗಿ ಒಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಿಯೋಜಿಸಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಿಇಒ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧಿರೀಕ್ಷಕರು ಮತ್ತು ಪ್ರಶ್ನೆ ಪತ್ರಿಕೆ ಪಾಲಕರ ಸಭೆ ಕರೆದು ಅವರಿಗೆ ಮಾರ್ಗದರ್ಶನ ನೀಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶ್ವತ್ಥನಾರಾಯಣ ಅವರು ಪಾವಗಡ ಪವರ್ ನ್ಯೂಸ್ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದು ಒದಗಿಸಿಕೊಟ್ಟಿದ್ವಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ವಿ 4 ಕಡೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮತ್ತು ಸೂಕ್ತ ಆಸನ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ವಿ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಪ್ರತಿ ಕೇಂದ್ರಕ್ಕೆ ಒಬ್ಬರು ಆರೋಗ್ಯ ಕಾರ್ಯಕರ್ತರನ್ನು ನೇಮಕ ಮಾಡಿದೆ ಮತ್ತು ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ನಿಷೇಧಾಜ್ಞೆ ಜಾರಿಗೊಳಿಸಿ ಒಬ್ಬೊಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಪೊಲೀಸ್ ಇಲಾಖೆಯವರು ನಿಯೋಜನೆ ಮಾಡಿದ್ದಾರೆ ಮತ್ತು ಎಸ್ ಒ ಪಿ ಪಾಲನೆಗೆ ಸಂಬಂಧಪಟ್ಟಂತೆ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬೊಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಾವು ಈಗಾಗಲೇ ನೇಮಕ ಮಾಡಿದ್ವಿ ಮತ್ತು ಎಲ್ಲ ಪರೀಕ್ಷಾ ಸಿಬ್ಬಂದಿಗೂ ಸಹ ತರಬೇತಿಯಾಗಿದೆ ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ಕೊಠಡಿ ಮೇಲ್ವಿಚಾರಕರ ನೇಮಕಾತಿಯಾಗಿದೆ ಮತ್ತು ಅವರಲ್ಲಿ ಎಲ್ಲ ತರಬೇತಿಯನ್ನು ಕೊಟ್ಟು ಅವರಿಗೆ ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಕೊಠಡಿ ಮೇಲ್ವಿಚಾರಕರಿಗೆ ಮಾರ್ಗದರ್ಶನ ನೀಡಿದ್ದೀವಿ ಮತ್ತು ಮುಖ್ಯ ಅಧೀಕ್ಷಕರ ಸಭೆಯನ್ನು ನಡೆಸಿದ್ದೀವಿ ಮತ್ತು ಜಿಲ್ಲಾ ಹಂತದಲ್ಲಿಯೂ ಸಹ ಇವರ ಬಗ್ಗೆ ಸಭೆ ನಡೆಸಿ ಮಾರ್ಗದರ್ಶನ ನೀಡಿದ್ದಾರೆ ಮತ್ತು ಎಸ್ ಒ ಪಿ ಪಾಲನೆ ಬಗ್ಗೆ ಈಗಾಗಲೇ ತಾಲೂಕು ಆಡಳಿತದ ವತಿಯಿಂದ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ನಮಗೆ ಸ್ಯಾನಿಟೈಸ್ ಮಾಡಿಕೊಟ್ಟು ಪರೀಕ್ಷಾ ಕೇಂದ್ರಗಳು ತುಂಬ ಉತ್ತಮವಾಗಿ ವ್ಯವಸ್ಥಿತವಾಗಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ನಾವು ಅವರ ಒಂದು ಸಹಕಾರವನ್ನು ಪಡೆದು ನಾವು ಮಾಡಿದ್ದೀವಿ ಮತ್ತು ಎಲ್ಲ ಪರೀಕ್ಷಾ ಸಿಬ್ಬಂದಿಗೂ ಸಹ ತರಬೇತಿಯಾಗಿದೆ ಮತ್ತು ಮೊಬೈಲ್ ಸ್ವಾಧೀನಾಧಿಕಾರಿಗಳು ಅಂತ ಒಂದೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬೊಬ್ಬರನ್ನ ಸಿ ಆರ್ ಪಿಗಳನ್ನ ಮೊಬೈಲ್ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಇಟ್ಕೊಂಡಿದ್ವಿ ಉತ್ತಮವಾಗಿ ಪರೀಕ್ಷೆಗಳನ್ನು ನಡೆಸಿ ಯಾವುದೂ ಸಹ ಸಮಸ್ಯೆ ಬರದಂಗೆ ತುಂಬ ಕಟ್ಟುನಿಟ್ಟಿನ ಸೂಚನೆ ನೀಡಿ ಹೇಳಿದ್ದಾರೆ ಮತ್ತು ಪೂಜ್ಯ ಜಪಾನದ ಶ್ರೀಗಳು ಸಹ ನಮಗೆ 3000 ಮಕ್ಕಳಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಪ್ರತಿ ಕೇಂದ್ರಕ್ಕೆ ಅವ್ರಿಗೆ ನಮಗೆ ಕೊಡಿಸ್ಕೊಟ್ಟಿದ್ದಾರೆ ಈಗಾಗಲೇ ಶಾಲಾ ಹಂತಗಳಿಗೆ ಅದು ತಲುಪಿದೆ ಸರ್ ಈ ವರ್ಷ ಏನಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಶೇಷ ಏನಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಶೇಷ ಏನಂದರೆ ಈಗ ಮಕ್ಕಳಿಗೆ ಹಾಜರಾತಿಯನ್ನು ಕಡ್ಡಾಯ ಮಾಡಿಲ್ಲ ಈ ಸಲ ಸಹ ಅವರಿಗೆ ಹಾಜರಾತಿ ಕಡಿಮೆ ಇದ್ದರೂ ಸಹ ಅವರಿಗೆ ಪರೀಕ್ಷೆಗೆ ಬರ್ಬೋದು ಮತ್ತು ಲಾಸ್ಟ್ ಟೈಮ್ ಥರ ಪರೀಕ್ಷೆ ಅಟೆಂಡ್ ಆದರೆಲ್ಲ ಪಾಸ್ ಅಂತ ಇಲ್ಲ ಸರ್ ಬರೆದಿದ್ದಕ್ಕಂಥ ವಿದ್ಯಾರ್ಥಿ ಅವ್ನು ಮಾತ್ರ ಚೆನ್ನಾಗಿ ಬಂದರೆ ಪಾಸ್ ಆಗ್ತಾನೆ ಲಾಸ್ಟ್ ಟೈಮನ್ನು ಜಸ್ಟ್ ಅಟೆಂಡ್ ಮಾಡಿದ್ದೆ ಕೊರೋನಾ ಇದ್ದಿದ್ದರಿಂದ ಜಸ್ಟ್ ಅಟೆಂಡ್ ಮಾಡಿದ್ರೆ ಮಾತ್ರ ಪಾಸ್ ಆಗ್ತಕ್ಕಂಥ ವ್ಯವಸ್ಥೆ ಇತ್ತು ಈಗ ಅವನು ವಿದ್ಯಾರ್ಥಿ ಪರ್ಫಾರ್ಮೆನ್ಸು ಬರೆದ್ರೆ ಮಾತ್ರ ಪಾಸ್ ಆಗ್ತಾನೆ ಈ ರೀತಿ ಒಂದು ಈ ಸರಿ ಬದಲಾವಣೆ ಆಗಿದೆ ಇದು ಒಂದು ವಿಶೇಷ ಅಂತ ನನ್ನ ಅಭಿಪ್ರಾಯ ಕರ್ನಾಟಕ ರಾಜ್ಯಾದ್ಯಂತ ಹಿಜಾಬ್ ಗಲಾಟೆ ಆಗ್ತಾ ಇದೆ ಅದಕ್ಕೆ ಸಂಬಂಧ ಪಾವಗಡದಲ್ಲಿ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಾ ಅದು ನಮಗೆ ಏನು ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಆ ಪ್ರಕಾರ ನಾವು ಎಲ್ಲ ಕ್ರಮ ವಹಿಸ್ತೀವಿ ಹೈಕೋರ್ಟ್ ಸೂಚನೆ ಪ್ರಕಾರ ನಾವು ಏನು ನಾಳೆ ಪಾವಗಡ ತಾಲೂಕಿನಾದ್ಯಂತ 16 ಪರೀಕ್ಷಾ ಕೇಂದ್ರಗಳಲ್ಲಿ 2826 ಜನ ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳೇ ನೀವು ಯಾವುದೇ ರೀತಿಯಾದಂತಹ ಭಯದ ಜೋಗಿಗೆ ಹೋಗದೆ ಧೈರ್ಯದಿಂದ ಪರೀಕ್ಷೆ ಬರೆದು ನಿಮಗೂ ನಿಮ್ಮ ಶಾಲೆಗೂ ನಿಮ್ಮ ತಂದೆ ತಾಯಿಯರಿಗೆ ಉತ್ತಮ ಹೆಸರನ್ನ ತಂದುಕೊಡಿ ಎನ್ನುವುದೇ ನಮ್ಮ ಪಾವಗಡ ಪವರ್ ನ್ಯೂಸ್ ಆಶಯವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಜೊತೆ ಅನಿಲ್ ಕುಮಾರ್ ಪಾವಗಡ ಪಾವಗಡದ ಸ್ಥಳೀಯ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ
ಮಾಡಿ.